students, in 2015, one question is prepare analytical table of royalty from the following details. Minimum rent 25,000 per annum, royalty rupees 2 per ton of ore raised. Short workings are recoverable during the first 3 years of the lease only. The output for the first 4 years is as follows. So, ega first year, second year, third year, fourth year. Yesterday's bani de 3,000 tons, 10,000 tons, 30,000 tons, 35,000 tons. Correct? Yes, to point the 1 ton, royalty 2 rupees at the, I'll get this title 6,000, 20,000, 60,000, 70,000. Correct? Minimum rent is in the part 25,000. 25,000, 25,000, and 25,000. This is the same thing. Correct? Correct? ಈ ಲಾಸ್ ನ ಎಕ್ಸೆಸ್ ಇಲ್ಲ ರಿಕವರಿ ಇಲ್ಲ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ಹಾಕೋದು ಕರೆಕ್ಟ್ ಇದು ಎರಡನೇ ವರ್ಷ 20,000 ರಾಯಲ್ಟಿ ಕೊಡಬೇಕು ಆದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ 25,000 ಹಾಗಾದ್ರೆ 5,000 ರೂಪಾಯಿ ಏನಾಯ್ತು ಲಾಸ್ ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಬಂತು ರಿಕವರಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಎಕ್ಸೆಸ್ ಏನೂ ಇಲ್ಲ ಹೌದಾ ಹಾಗಾದ್ರೆ 25,000 ಕೊಡ್ಲೇಬೇಕು ಆದ್ರೆ ಕೊಡ್ಬೇಕಾಗಿದ್ದು 20,000 ಕೊಟ್ಟಿರೋದು 25,000 ಇಲ್ಲೂ ಕೂಡ 5,000 ಲಾಸ್ ಆಯ್ತು ಈಗ ಒಟ್ಟು ಎಷ್ಟಾಯ್ತು 24,000 ರೂಪಾಯಿ ಲಾಸ್ ಆಗಿದೆ ಕರೆಕ್ಟ್ ಮೂರನೇ ವರ್ಷ ನೋಡಿದ್ರೆ ಶಾರ್ಟ್ ವರ್ಕಿಂಗ್ಸ್ ಇಲ್ಲ 25,000 ಕೊಡ್ಬೇಕಾಗಿತ್ತು ಆದ್ರೆ ರಾಯಲ್ಟಿ ಬಂದಿರೋದು ಎಷ್ಟು 60,000 35,000 ಎಕ್ಸೆಸ್ ಬಂದಿದೆ ಹೌದಾ ಲ್ಯಾಂಡ್ ಲಾರ್ಡ್ ಏನಂತ ಹೇಳಿದ್ದ ಲ್ಯಾಂಡ್ಲಾರ್ಡ್ ಹೇಳಿದ್ದ ಏನಾದರೂ ಶಾರ್ಟ್ ವರ್ಕಿಂಗ್ಸ್ ಲಾಸ್ ಆದ್ರೆ 3 ವರ್ಷದ ಒಳಗಡೆ ನನಗೆ 25,000 ಜಾಸ್ತಿ ಕೊಡೋ ಅಂತ ಅಮೌಂಟ್ ಎಕ್ಸೆಸ್ ಬಂದ್ರೆ ಅದರಲ್ಲಿ ಇಡ್ಕೊಂಡು ಮಿಕ್ಕಿದ್ದನ್ನು ಕೊಡೋ ಅಂತ ಹೇಳಿದ್ದ ಈಗ 35ರಲ್ಲಿ 24 ಇಡ್ಕೊಳ್ತೀವಿ ಕರೆಕ್ಟ್ ಇಡ್ಕೊಂಡ್ರೆ ಏನು ಲಾಸ್ ಆಗೋದಿಲ್ಲ ಯಾಕೆಂದ್ರೆ ಫುಲ್ 24,000 ರಿಕವರಿ ಮಾಡ್ಕೊಳ್ತೀವಿ 30,000 24 ಹೋದ್ರೆ ಎಷ್ಟು ಇನ್ನ 36,000 ಕೊಡ್ತೀವಿ ಇಲ್ಲಿ ಎಕ್ಸೆಸ್ ಎಷ್ಟು ಬಂದಿದೆಯಪ್ಪ 30 45 ಅಲ್ವಾ 45,000 ಜಾಸ್ತಿ ಬರುತ್ತೆ ರಿಕವರಿ ಮಾಡ್ಕೊಳಕ್ಕೆ ಏನು ಚಾನ್ಸೇ ಇಲ್ಲ ಯಾಕೆಂದ್ರೆ ಅವ್ನು ಕೊಟ್ಟಿರೋದೇ 3 ವರ್ಷ ಆ 3 ವರ್ಷದಲ್ಲೇ ನಮ್ಗೆ ಆಗಿರೋ ಲಾಸ್ ಎಲ್ಲ ಕೂಡ ರಿಕವರಿನೂ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ಲಿಗೆ ಲ್ಯಾಂಡ್ ಲಾರ್ಡ್ಗೂ ಮೋಸ ಇಲ್ಲ ಈ ಕಡೆ ಮೈನಿಂಗ್ ಕಂಪ್ನಿಗೂ ಮೋಸ ಓಕೆನಾ ಇಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ 7 8 marks ಅಥವಾ 6 marks ಕ್ಲಿಯರ್ ಗೈಸ್ 2014 ಅಲ್ಲಿ ಒಂದು 6 mark ಕ್ವಶನ್ ಇದೆ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಇದನ್ನ ದಯವಿಟ್ಟು ಶ್ರದ್ಧೆಯಿಂದ ಕೇಳಬೇಕು ಕ್ವಶನ್ ಅಲ್ಲ ಪ್ರಿಪೇರ್ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ Minimum rent 75,000 per annum. Royalty payable rupees 5 per ton of output. Short workings of the year can be recouped on the next 2 years of the output excess royalty. Output for the first 5 years were as follows. Output in tons 10,000, 12,200, 20,800, 25,500, 35,500. This first output bulk run. 1, 2, 3, 4, 5 years information. First year 10,000 output, second year 12,200 output, 20,800, 25,500, 35,500. Royalty 1 ton is 5 rupees per ton. Calculate 50,000 rupees per ton. 12,500 are 60. 70,000 ಬರ್ತಾ ಇದೆ ಇದು 5 10 8 40 4,000 104,000 ಬರ್ತಾ ಇದೆ ಕರೆಕ್ಟ್ ಅಲ್ವಾ ಇದು 25 125 25
ಮಿನಿಮಮ್ ರೆಂಟ್ ಎಷ್ಟು ಕೊಡ್ಬೇಕಂತೆ 75,000 ಪಕ್ಕಾ ಕೊಡ್ಲೇಬೇಕು ಕರೆಕ್ಟಾ ಆ ಫಸ್ಟ್ ಇಯರ್ ಅಲ್ಲಿ ನಮಗೆ ಎಷ್ಟಪ್ಪ ಬಂದಿದೆ 50,000 ರಾಯಿತಿ ಕೊಡ್ಬೇಕು ಇನ್ನು 25,000 ಜಾಸ್ತಿ ಕೊಡ್ತಾ ಇದೆ ಕರೆಕ್ಟಾ ಇಲ್ಲಿ 70,000 ಕೊಡ್ಬೇಕಾದ್ರೆ ಮಿನಿಮಮ್ ರೆಂಟ್ 5,000 ಜಾಸ್ತಿ 75,000 ಇದೆ ಇಲ್ಲಿ ಏನು ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಇಲ್ಲೂ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಇಲ್ಲೂ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಕರೆಕ್ಟ್ ಏನಮ್ಮ ಹಾಗಾದ್ರೆ ಎಕ್ಸಸ್ ಎಲ್ಲೆಲ್ಲಿ ಬಂದಿದೆ ಥರ್ಡ್ ಇಯರ್ ಅಲ್ಲಿ ಎಕ್ಸಸ್ ಬಂದಿದೆ ಎಷ್ಟು ಬಂದಿದೆ ಅಂದ್ರೆ 29,000 ಬಂದಿದೆ ಇಲ್ಲಿ ಎಷ್ಟು ಬಂದಿದೆಯಮ್ಮ 52,500 ಜಾಸ್ತಿ ಬಂದಿದೆ ಇಲ್ಲಿ 1,02,500 ಜಾಸ್ತಿ ಓಕೆನಾ ಈಗ ಅವನು ಏನು ಹೇಳಿದಾನೆ ಈ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಲ್ಯಾಂಡ್ ಲಾರ್ಡ್ ಏನಾದ್ರೂ ಪರ್ಮಿಷನ್ ಕೊಟ್ಟಿದ್ದಾನ ರಿಕವರಿ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನೆ ಶಾರ್ಟ್ ವರ್ಕಿಂಗ್ಸ್ ಆಫ್ ದ ಇಯರ್ ಕ್ಯಾನ್ ಬಿ ರೆಕ್ಯೂಪ್ಡ್ ಆನ್ ದ ನೆಕ್ಸ್ಟ್ ಟೂ ಇಯರ್ಸ್ ಔಟ್ ಆಫ್ ಎಕ್ಸಸ್ ರಾಯಲ್ಟಿ ಅಂತ ಹೇಳಿದ್ದಾನೆ ಅಂದ್ರೆ ನಿಮ್ಗೆ ಏನಾದ್ರೂ ಲಾಸ್ ಆದ್ರೆ ಆಗಿರೋ ಲಾಸ್ ಅನ್ನ ಶಾರ್ಟ್ ವರ್ಕಿಂಗ್ಸ್ ಅನ್ನ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ರಿಕವರಿ ಮಾಡ್ಕೊಳ್ಳಿ ಯಾವ ವರ್ಷ ಲಾಸ್ ಆಗಿದೆ ಈ ವರ್ಷ ಮೊದಲನೇ ವರ್ಷ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಕರೆಕ್ಟಾ ಮೊದಲನೇ ವರ್ಷ ಎಷ್ಟು ಬಂದಿದೆ 25,000 ಬಂದಿದೆ ಈ 25,000 ನ ನಿಮಗೆ ರಿಕವರಿ ಮಾಡ್ಕೊಳ್ಳಕ್ಕೆ ನೆಕ್ಸ್ಟ್ ಟೂ ಇಯರ್ಸ್ ಅಂದ್ರೆ ಮೊದಲನೇ ವರ್ಷ ಬಂದಿದ್ರೆ ಎರಡನೇ ವರ್ಷ ಮೂರನೇ ವರ್ಷ ಎರಡು ಮೂರ್ನಲ್ಲಿ ಏನಾದ್ರೂ ಎಕ್ಸಸ್ ಬಂದಿದ್ಯಾ ಬಂದಿದೆ ಎಷ್ಟು ಬಂದಿದೆ 29,000 ಬಂದಿದೆ ಹಾಗಾದ್ರೆ ನೀವು ಮೂರನೇ ವರ್ಷ ಮೊದಲನೇ ವರ್ಷದ 25,000 ರೂಪಾಯಿನ ಏನ್ ಮಾಡ್ಕೋಬಹುದು ರಿಕವರಿ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಮತ್ತು ಇನ್ನು ಜಾಸ್ತಿ ಇದೆ ಅಮೌಂಟ್ ಹೌದಾ ಅದ್ರ ಬಗ್ಗೆ ಗಮನ ಇಟ್ಕೋಬೇಡಿ ಫಸ್ಟ್ ಇಯರ್ ರಿಕವರಿ ಮಾಡ್ಕೊಟ್ರ ಸಮಾಧಾನನ ಹ್ಯಾಪಿಸ್ ಓಕೆ ಎರಡನೇ ವರ್ಷ 5,000 ಬಂದಿದೆ ಈಗ ಎರಡನೇ ವರ್ಷ 5,000 ರಿಕವರಿ ಮಾಡ್ಕೊಳ್ಳಕ್ಕೆ ಮತ್ತೆ ಎರಡು ವರ್ಷ ಟೈಮ್ ಇರುತ್ತೆ ಮೊದಲನೇ ವರ್ಷ ಬಿಟ್ಟು ಎರಡು ವರ್ಷಕ್ಕೆ ಟೈಮ್ ಇರುತ್ತೆ ಎರಡನೇ ವರ್ಷದ ಶಾರ್ಟ್ ವರ್ಕಿಂಗ್ಸ್ಗೆ 3-4 ವರ್ಷದ ಎಕ್ಸಸ್ ಅಲ್ಲಿ ರಿಕವರಿ ಮಾಡ್ಕೊಳ್ಳಕ್ಕೆ ಪರ್ಮಿಷನ್ ಇದೆ ಹೌದಾ ಪರ್ಮಿಷನ್ ಕೊಟ್ಟಿದ್ದಾನೆ ಲ್ಯಾಂಡ್ ಲಾರ್ಡ್ ಈಗ ಈ 5,000 ರಿಕವರಿ ಮಾಡ್ಕೊಳ್ಳೋಣ ಅಂದ್ರೆ 25,000 ಇದರಲ್ಲಿ ಮೊದಲನೇ ವರ್ಷದ ಲಾಸ್ ನ ರಿಕವರಿ ಮಾಡ್ಕೊಂಡಿದ್ವಿ ಇನ್ನ ಎಷ್ಟಿರುತ್ತೆ ಇದರಲ್ಲಿ ಇನ್ನ 4,000 ಇರುತ್ತೆ ಹಾಗಾದ್ರೆ 29,000 ಫುಲ್ ರಿಕವರಿ ಮಾಡ್ಕೊಂಡ್ಬಿಡೋಣ ಓಕೆನಾ 29,000 ಮಾಡ್ಕೊಳ್ಳೋಣ ಈ 29ರಲ್ಲಿ 25,000 ಪ್ಲಸ್ ಈ 5,000ಕ್ಕೆ 4,000 ಇಲ್ಲಿ ರಿಕವರಿ ಮಾಡ್ಕೊಂಡಿದ್ವಿ ಇದಕ್ಕೆ ಎಷ್ಟು ವರ್ಷ ಟೈಮ್ ಇರುತ್ತೆ 2 ವರ್ಷ ಟೈಮ್ ಇರುತ್ತೆ 1-2 ಈ ವರ್ಷದಲ್ಲಿ 4,000 ಮಾಡ್ಕೊಂಡು ಇನ್ ನೆಕ್ಸ್ಟ್ ಇಯರ್ ಅಲ್ಲಿ 1,000 ಮಾಡ್ಕೊಳ್ಳೋಣ ಓಕೆನಾ ಈಗ ಏನೇನ್ ಕೊಡ್ಬೇಕಾಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹಾಕೊಂಗಿಲ್ಲ ಯಾಕೆಂದ್ರೆ ಆಗಿರೋ ಅಷ್ಟು ಲಾಸ್ ನ ರಿಕವರಿ ಮಾಡ್ಕೊಂಡ್ಬಿಟ್ಟಿದೀವಿ ಫಸ್ಟ್ ಇಯರ್ ಎಷ್ಟು ಕೊಡ್ಬೇಕು 75,000 ಕೊಡ್ಲೇಬೇಕು ಎರಡನೇ ವರ್ಷ 75,000 ಕೊಡ್ಬೇಕು ಮೂರನೇ ವರ್ಷ 1,04,000 ಕೊಡ್ಬೇಕಾಗಿತ್ತು 29,000 ರೂಪಾಯಿ ರಿಕವರಿ ಮಾಡ್ಕೊಂಡಿರೋದ್ರಿಂದ 75,000 ಕೊಡ್ತಾ ಇದೀವಿ ನಾಲ್ಕನೇ ವರ್ಷ 1,27,000 ಕೊಡ್ಬೇಕು 1,000 ರಿಕವರಿ ಮಾಡ್ಕೊಂಡ್ರೆ 1,26,500 ರೂಪಾಯಿ ಕೊಡ್ಬೇಕಾಗುತ್ತೆ 1,000 ರಿಕವರಿ ಇದು ಏನು ರಿಕವರಿ ಇಲ್ಲ ಫುಲ್ ಕಂಪ್ಲೀಟ್ ಆಗಿ 1,77,500 ಕೊಟ್ಬಿಡಿ ನೋಡಿ ಈ ಪ್ರಾಬ್ಲಮ್ ನ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಟೂ ಇಯರ್ಸ್ ಅಂತ ಹೇಳಿದಾಗ ಓಕೆನಾ ನೋಡಿ ಮೊದಲನೇ ವರ್ಷ ಶಾರ್ಟ್ ವರ್ಕಿಂಗ್ಸ್ ಆಗಿದ್ರೆ ಚೈತ್ರ ಈ ವರ್ಷ ಬಿಟ್ಟು ನೆಕ್ಸ್ಟ್ ಟೂ ಎಕ್ಸಸ್ ಕಾಲಮ್ ಅಲ್ಲೇ ಬರಬೇಕು ಒಂದು ಎರಡು ಈ ಲಾಸ್ಟ್ಗೆ 2 ವರ್ಷ ಟೈಮ್ ಈ ವರ್ಷ ಏನು ಇಲ್ಲ ಎಕ್ಸಸ್ ನೆಕ್ಸ್ಟ್ ಇಯರ್ ಎಷ್ಟಿದೆ ಹಾಗಾದ್ರೆ 25,000 ಫುಲ್ ರಿಕವರಿ ಮಾಡ್ಕೋಬಹುದು ಇನ್ನೂ 4 ಉಳಿಯುತ್ತೆ ಎರಡನೇ ವರ್ಷ ಎಕ್ಸಸ್ ಶಾರ್ಟ್ ವರ್ಕಿಂಗ್ಸ್ ಅದಕ್ಕೂ 2 ವರ್ಷ ಟೈಮ್ ಇರುತ್ತೆ ಯಾವ್ದು 1-2 ಹೌದಾ ಇದ್ರಲ್ಲಿ ಇನ್ನೂ 4 ಬಾಕಿ ಇದೆ ಅಲ್ವಾ ಅದಕ್ಕೆ 25 ಇಲ್ಲಿ ಇದ್ರ 4 ಒಟ್ಟು 29 ಹೋಯ್ತು ಇನ್ನು 1,000 ಈ ಅಮೌಂಟ್ ಅಲ್ಲಿ ಹಾಕೋಣ ಓಕೆನಾ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ 8 ಮಾರ್ಕ್ಸ್ ಓಕೆ